ಹಾಯ್ ಆಲ್, ಇದು ಥರ್ಸ್ಡೇ ಈವ್ನಿಂಗ್. ನಾಳೆ ಶುಕ್ರವಾರ ಆಗಿರೋದ್ರಿಂದ ಪೂಜೆಗೆ ಹೂವು ಹಣ್ಣುಗಳನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಇನ್ನು ನಾನು ಫ್ರಿಜ್ಜಲ್ಲಿ ಹೂವನ್ನ ಇಡಲ್ಲ, ಸ್ವಲ್ಪ ನೀರು ಚುಮುಕಿಸಿ ಒದ್ದೆ ಬಟ್ಟೆ ಮಾಡಿ ಇಟ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಬೆಳಗ್ಗೆವರೆಗೂ ಹೂವು ಫ್ರೆಶ್ ಆಗಿರುತ್ತೆ, ಹಾಗೆ ರಾತ್ರಿ ಊಟಕ್ಕೆ ಸ್ವಲ್ಪ ಬೇಗ ಆಗೋ ಥರ ಮೆಂತ್ಯ ಬಟಾಣಿ ಹಾಕಿ ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ನವಣೆ, ಹೆಸರುಬೇಳೆ, ಬಟಾಣಿ, ಉಪ್ಪು, ನೀರು, ಅರಿಶಿನದ ಪುಡಿ ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಎಣ್ಣೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಟೊಮೊಟೊ, ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಬಾಡಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಬೇಯಿಸಿರೋ ನವಣೆ, ನೀರು, ತೆಂಗಿನಕಾಯಿ ತುರಿ ಸೇರಿಸಿ ಒಂದು 5 ನಿಮಿಷ ಕುದಿಸ್ಕೊಂಡು ಬಿಟ್ರೆ ಕಿಚಡಿ ರೆಡಿ ಆಗುತ್ತೆ. ನಾವು ಊಟ ಎಲ್ಲ ಆದಮೇಲೆ ಸ್ವಲ್ಪ ಚಿಲ್ಲಿ ಗಾರ್ಲಿಕ್ ಚಟ್ನಿ ಮಾಡಿಟ್ಬಿಡೋಣ ಅಂತ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಬ್ಯಾಡ್ಗಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಕಡಾಯಿಗೆ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಹುಣಸೆಹಣ್ಣು ಹಾಕಿ ಫ್ರೈ ಮಾಡಿಕೊಂಡು ಎಲ್ಲಾನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಕಡಾಯಿಗೆ ಎಣ್ಣೆ, ಚಟ್ನಿ, ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ.